ಆಂಗ್ಲದಂತೆ ಅತ್ಯಂತ ಸತ್ಯ ಭಾಷೆ, ಯಾವುದೇ ಜೀವಾಳ ಇಲ್ಲ ಅದರಲ್ಲಿ. ಒಂದು ಹೊಸ ಸರ್ಕಾರ ಬಂದಾಗ ಒಂದು ಹೊಸ ಚೈತನ್ಯ, ಹೊಸ ಮಾರ್ಗ, ದಿಕ್ಕಸೂಚಿ ಏನೂ ಇಲ್ಲದೆ ಮೊದಲನೇ ದಿನ ಏನು ಕವಲು ದಾರಿಯಲ್ಲಿ ಸರ್ಕಾರ ಇತ್ತು, ಅದೇ ಕವಲು ದಾರಿಯಲ್ಲಿ ಇವತ್ತು ಕೂಡ ಮುಂದುವರಿತಾ ಇದೆ. ಕರ್ನಾಟಕ ಜನತೆ ಏನು ಆಯ್ಕೆ ಮಾಡಿದ್ದಾರೆ, ಅವರ ಮುಂದಿನ 5 ವರ್ಷದ ಭವಿಷ್ಯದ ಬಗ್ಗೆ ಭರವಸೆ ಮೂಡುವಂತ ಯಾವುದೇ ವಿಚಾರವನ್ನು ರಾಜ್ಯಪಾಲರ ಭಾಷಣದಲ್ಲಿ ಆಗಿಲ್ಲ. ಎರಡನೇದಾಗಿ ಅದು ಸುಳ್ಳಿನ ಕಂತೆ ಅಂತ ಭಾಳ ಸ್ಪಷ್ಟವಾಗ್ತಾ ಇದೆ. ಹೊರಗಡೆ ಮಂತ್ರಿಗಳು, ಮುಖ್ಯಮಂತ್ರಿಗಳು ಗ್ಯಾರಂಟಿಗಳ ಬೇಕು ಕೊಡುವಂಥ ಸ್ಟೇಟ್ಮೆಂಟೇ ಬೇರೆ, ರಾಜ್ಯಪಾಲರು ಬರೆದಿದ್ದೇ ಬೇರೆ. ಅಕ್ಕಿಯನ್ನು 10 ಕೆಜಿ ಕೊಡ್ತೀವಿ ಅಂತ ಘಂಟಾಘೋಷವಾಗಿ ಹೇಳಿ ಸಿಗ್ನೇಚರ್ ಮಾಡಿದ್ರು ಇಬ್ಬರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ. ಈಗ 5 ಕೆಜಿ ಫುಡ್ ಸೆಕ್ಯೂರಿಟಿಯಲ್ಲಿ ಕೊಡ್ತೀವಿ ಕೇಂದ್ರ ಅಂತ ಹೇಳೋದಕ್ಕೂ ಕೂಡ ಇವ್ರಿಗೆ ನಾಚಿಕೆ ಆಗ್ತದೆ. ಆ ಹೆಸರನ್ನು ಕೂಡ ತೆಗೆದುಕೊಂಡಿಲ್ಲ, ಇನ್ನು 5 ಕೆಜಿ ಮಾತ್ರ ಕೊಡ್ತೀವಿ ಅಂತ ಮಾತಿಗೆ ತಪ್ಪಿದ್ದಾರೆ. 10 ಕೆಜಿ ಕೊಡೋ ಬದಲು 5 ಕೆಜಿ ಅಂತ ಸುಳ್ಳನ್ನು ಹೇಳಿದ್ದಾರೆ. ಗೃಹ ಜ್ಯೋತಿ 200 ಯೂನಿಟ್ ಕೊಡ್ತೀವಿ ಅಂತ ರಾಜ್ಯಪಾಲರ ಬಾಯಿಂದ ಹೇಳಿಸಿದ್ದಾರೆ. ಆದರೆ ಅವರು ತಂದಿರುವಂಥ ಆದೇಶಗಳು ಮತ್ತು ಅದರಲ್ಲಿರುವಂಥ ಕಂಡೀಷನ್ ನೋಡಿದಾಗ ಹಿಂದಿನ ವರ್ಷದ ಎವರೇಜ್ ಅಂತ ತಗೊಳ್ತೀವಿ ಪ್ಲಸ್ 10% ಅಂತ ಸ್ಪಷ್ಟವಾಗಿದೆ. ಅದನ್ನ ಇಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ಹೇಳ್ಬೋದಾಗಿತ್ತು, ಆದರೆ 200 ಯೂನಿಟ್ ಕೊಡ್ತೀವಿ ಅಂತ ಮತ್ತೆ ಸುಳ್ಳು ಹೇಳ್ತಾರೆ. ಜನರಿಗೆ ಯಾಮಾರಿಸುವಂಥ ಕೆಲಸ ಮುಂದುವರೆದಿದೆ. ಅದೇ ರೀತಿ ಯುವಕರಿಗೆ 2020